ನಿಮಗೆಲ್ಲ ಗೊತ್ತಿದೆ, ನಮ್ಮೊಳಗಿನ ಒಬ್ಬ ಹಿತಶತ್ರು, ಹೊರಗಿನ ಒಬ್ಬ ಹಿತಶತ್ರು ಅಂತ. ಒಂದು ದಕ್ಷಿಣ ಕರ್ನಾಟಕದ ಹೊರಗಿನ ಹಿತಶತ್ರು, ಒಂದು ನಮ್ಮೊಳಗಿನ ಒಬ್ಬ ಹಿತಶತ್ರು. ಈ ಸಮಾಜದ ವಿಚಾರಕ್ಕೆ ಮುಖ್ಯಮಂತ್ರಿಗಳು ಮಿಸ್ಗೈಡ್ ಮಾಡೋ ಪ್ರಯತ್ನ ಮಾಡೋಕ್ಕತ್ತಾರೆ, ಅದು ಜಗಜ್ಜಾಹಿರಾಗಿದೆ. ಆಗ ಅಂತರ್ ಮಾತು ಕೇಳೋಕೆ ಹೋಗಬೇಡ್ರಿ, ನನ್ನ ಮಾತು ಕೇಳಬೇಡ್ರಿ, ನಮ್ಮ ರಾಜಕಾರಣ ಮಾತು ಕೇಳಬೇಡ್ರಿ, ನಮ್ಮ ಸಮಾಜದ ಬಡ ಮಕ್ಕಳ ಮಾತನ್ನು ಕೇಳಿರಿ ಅಂತ, ನಮ್ಮ ಸಮಾಜದ ಬಡ ವಿದ್ಯಾರ್ಥಿಗಳ ಮಾತನ್ನು ಕೇಳಿರಿ. ಈ ಮೀಸಲಾತಿ ಬೇಕೋ ಬೇಡಂತೆ, ನಾವೆಲ್ಲ ಬಡ ಕೃಷಿ ಕಾರ್ಮಿಕರಿದ್ದೀವಿ, ನಮಗೆ ಸಾಮಾಜಿಕವಾಗಿ ನಾವು ಶೋಷಣೆ ಒಳಪಟ್ಟಿದ್ದೀವಿ, ಶೈಕ್ಷಣಿಕ ಹಿಂದುಳಿದೀವಿ, ಅದಕ್ಕೆ ನ್ಯಾಯ ಕೊಡೋ ಕೆಲಸ ಮಾಡಿರಿ. ಯಾರೋ ಬಂದು ನಿಮ್ಗೆ ಟಿವಿ ತಂತಾರೆ, ಯಾರೋ ಬಂದು ಹೇಳ್ತಾರಂತೆ, ಅದನ್ನು ನೆಪ ಮಾಡಿಕೊಂಡು ನಮ್ಮ ಜೊತೆಯಲ್ಲಿ ವಿನಾಕಾರಣ ಕಾಲಹರಣ ಮಾಡೋ ಪ್ರಯತ್ನವನ್ನು ಸರ್ಕಾರ ಮಾಡಬಾರ್ದು ಅಂತೇಳಿ ನಾನು ಆಗ್ರಹ ಮಾಡ್ತೀನಿ.